गुरुभ्यो नमः हरिः ओं व्यासाय भुवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनीनदत्पद्मभव मृदङ्गं जगौ हनुमान् जगतामदीशम् अदर्शयत्तालगतिः कपर्दी ननर्तगोपालकपालमौलिः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः ಖ್ಯಾತಸ್ ಪ್ರವಚನಾ ವಿದೂಷಾ ಪರಂ ತಂ ವಂದೇ ಯತೀಂದ್ರಲಕ ವಿಬುಧ ಪ್ರಿಯಕ್ಯಂ ಆಪಾದಮೂಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ್ ತೇನು ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ್ರೀ ಗುರುಭ್ಯೋ ನಮಃ ಹರಿ ಆಚಾರ್ಯರ ದ್ವಾದಶ ಸ್ತೋತ್ರದ ಒಂದು ಪದ್ಯವನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಕೃಷ್ಣನ ಜಪ ಮಾಡುವಾಗ ಈ ಅನುಸಂಧಾನಗಳನ್ನೆಲ್ಲ ನಾವು ಮಾಡ್ಕೊಳ್ತಾ ಜಪ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಅನ್ನುವ ದೃಷ್ಟಿಯಿಂದ ತುಂಬ ಮುಖ್ಯವಾದ್ದಿದೆಲ್ಲ ಮುಂದಿನ ಪದ್ಯದಲ್ಲಿ ಶರಣಂ ತ್ರಿಗುಣಾತೀತ ಅಂತೆಲ್ಲ ಹಿಂದೆ ಹೇಳಿದರು ಈ ಗುಣಗಳು ಸತ್ವರಜಸ್ತಮ ಗುಣಗಳೆಂಬ ಬಂಧಕಗಳಿಂದ ಮುಕ್ತನಾಗಿದ್ದಾನೆ ಮುಕ್ತನಾಗಿದ್ದು ಅಂದರೆ ಹಿಂದೆ ಮು ಬಂಧನ ಇತ್ತು ಈಗ ಮುಕ್ತಿ ಹೊಂದಿದ್ದು ಅಂತ ಅರ್ಥ ಅಲ್ಲ ಯಾವಾಗಲೂ ಅನಾದಿ ಕಾಲದಿಂದಲೂ ಕೂಡ ಅವನಿಗೆ ಆ ಬಂಧನ ಇಲ್ಲ ಇನ್ನು ಮುಂದಿನ ಪದ್ಯದಲ್ಲಿ ಶರಣಂ ಕಾರಣ ಭಾವನ ಭವಮೆ ತಾತ ಸದಾಲಂ ಸದಾ ಅಲಂ ಈ ರೀತಿ ಪ್ರಾರ್ಥನೆ ಇದ್ದಾರೆ ಶರಣಂ ಕಾರಣ ಭಾವನ ಭವಮೇ ಕಾರಣ ಲೋಕದಲ್ಲಿ ಎಲ್ಲ ಕಾರ್ಯಗಳಿಗೆ ಹಿಂದೆ ಒಂದು ಕಾರಣ ಇರಬೇಕು ಏನಾದರೂ ಒಂದು ಚಿಂತನೆ ನಮ್ಮಲ್ಲಿ ಬರ್ತಾಯಿದೆ ಅಂದರೆ ಆ ಚಿಂತನೆಗೆ ಹಿಂದೆ ನಾವು ಯಾವುದನ್ನು ನೋಡಿರಬೇಕು ಅದನ್ನು ಗಮನಿಸಿ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಿರಬೇಕು ಅದನ್ನು ಹೇಳಬೇಕು ಅಥವಾ ಚೆನ್ನಾಗಿ ಗಮನಿಸಲಿಲ್ಲ ಅಂದರೆ ತಪ್ಪಾಗ್ತದೆ ಹೇಳುವುದು ಹೀಗೆ ಒಂದು ಕಾರ್ಯ ಯಾವುದೋ ಒಂದು ಕಾರ್ಯ ಇದೆ ಒಂದು ದೊಡ್ಡ ಅಡಿಕೆ ಮರ ಇದೆ ಅಂದರೆ ಅಡಿಕೆ ಮರವನ್ನು ಯಾರೋ ನಟ್ಟಿದ್ದಾನೆ ಹಿಂದೆ ಹೀಗೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತಿದೆ ಕಾರಣ ಇಲ್ಲದೆ ಕಾರ್ಯೋತ್ಪತ್ತಿ ಆಗುವುದಿಲ್ಲ ಅಂತಹ ಮೂಲ ಕಾರಣ ಯಾರು ಎಲ್ಲದಕ್ಕೂ ಬ್ರಹ್ಮನಲ್ಲಿ ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಕೊಟ್ಟು ರುದ್ರನಲ್ಲಿ ಲಯಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಟ್ಟು ಪಾಲನೆಗೆ ಬೇಕಾದ ಸಾಮರ್ಥ್ಯವನ್ನು ಇಂದ್ರಾದಿ ದೇವತೆಗಳಿಗೂ ಕೊಟ್ಟು ತಾನೂ ಎಲ್ಲರನ್ನು ಎಲ್ಲರೊಳಗಿದ್ದು ಪಾಲನೆ ಮಾಡ್ತಾ ಪಾಲನೆಯನ್ನು ಮಾಡ್ತಾ ಹೀಗೆ ಎಲ್ಲದಕ್ಕೂ ಮೂಲ ಕಾರಣ ಯಾರು ಅಂತ ಕೇಳಿದರೆ ಅದು ಭಗವಂತನಲ್ಲಿಯೇ ಹೋಗಿ ನಿಲ್ಲುವಂಥದ್ದು ನಾವು ಕೂಡ ಕಾರಣರಾಗಿರ್ತೇವೆ ಯಾವುದೋ ಒಂದಷ್ಟು ವಿಷಯಗಳಿಗೆ ನಮ್ಮ ಮಕ್ಕಳು ಅದಕ್ಕೆ ಅವರಿಗೆ ಜನ್ಮ ಕೊಡಲಿಕ್ಕೆ ನಾವು ಕಾರಣರು ಅಥವಾ ಇನ್ಯಾವುದೋ ಒಂದು ನಾಲ್ಕು ಜನ ತೃಪ್ತಿಯಿಂದ ಒಳ್ಳೆ ಊಟ ಹಾಕಿದ್ರಪ್ಪ ಅಂತ ಹೇಳುವಾಗ ಅಡುಗೆ ಮಾಡಿ ಅವರಿಗೆ ಪಡಿಸಿ ಅವರ ಹೊಟ್ಟೆ ತುಂಬಲಿಕ್ಕೆ ನಾವು ಕಾರಣರು ಆದರೆ ನಾವು ಅಧೀನರಾಗಿ ಕಾರಣರು ಬೇರೆಯವರ ಅಧೀನರಾಗಿ ಕಾರಣರು ನಮಗಿನ್ಯಾರೋ ಇನ್ಯಾವುದೋ ತಂದು ಕೊಡಬೇಕು ಆವಾಗ ನಾವು ಸ್ವಲ್ಪ ಕೆಲಸ ಮಾಡಿ ಅದನ್ನು ಇನ್ನೊಂದಷ್ಟು ಮುಂದಿನ ಹಂತಕ್ಕೆ ತಲುಪಿಸಿ ಅದನ್ನು ಕೊಡ್ತೇವೆ ನಿರಪೇಕ್ಷವಾಗಿ ಯಾರ ಅಪೇಕ್ಷೆಯೂ ಇಲ್ಲೇ ಇಲ್ಲದೆ ಅಪರಾಧೀನವಾಗಿ ಪರಾಧೀನ ಅಲ್ಲ ತಾನೇ ಸ್ವಯಂ ಎಲ್ಲವೂ ಕೂಡ ಆಗಿಕೊಂಡು ಕಾರಣನಾಗಿರುವವನು ಭಗವಂತ ಹಾಗಾಗಿ ಮುಖ್ಯ ಕಾರಣ ನೀನೇ ಅನ್ನುವ ಉಪಾಸನೆ ನಾವು ಅವಶ್ಯವಾಗಿ ಮಾಡಬೇಕು ಯಾರಿಗೆ ಗೌರವ ಸಲ್ಲಿಸುವುದಿರಲಿ ಅಥವಾ ಯಾರಿಗೆ ಒಬರಿಗೆ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅಂತ ಸನ್ಮಾನ ಮಾಡುವುದಿರಲಿ ಆನಂತರ ಎಲ್ಲ ಬಗೆಯ ಉಪಚಾರಗಳು ಅದು ಅವರೊಳಗಿರುವ ಭಗವಂತನನ್ನು ನೋಡಿ ಚಿಂತನೆ ಮಾಡಿ ಕೊಡುವಂಥದ್ದು ಹಾಗಾಗಿ ಅವನು ಮುಖ್ಯ ಕಾರಣ ಆದ್ದರಿಂದ ಇದೆಲ್ಲ ಹಾಗಾಗಿ ನಾವು ಗೌರವ ಕೊಡಬೇಕು ಅನ್ನೋದು ದುರ್ಯೋಧನಾದಿಗಳು ಅವರೊಳಗೂ ಇದ್ದು ಆ ಪ್ರೇರಣೆಯನ್ನು ಮಾಡಿ ಅವರೊಳಗೂ ಆ ಸಾಮರ್ಥ್ಯವನ್ನು ಯುದ್ಧ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಎಲ್ಲ ಕೊಟ್ಟದ್ದು ಭಗವಂತನೇ ಇದರಿಂದ ಏನು ಉಪಯೋಗ ಕೇಳಿದರೆ ಸಾಧಕರಿಗೆ ಉಪಯೋಗ ಆಯಿತು ಸಚ್ಚೇತನರಿಗೆ ಅವನು ಇದ್ದ ಬಗೆಯನ್ನು ನೋಡಿ ಆ ರೀತಿಯಾಗಿರಬಾರ್ದು ಈ ರೀತಿಯಾಗಿರಬೇಕು ಅಂತ ಅವರು ತಿಳ್ಕೊಳ್ತಾರೆ ಹೀಗೆ ಎಲ್ಲದಕ್ಕೂ ಕೂಡ ಕಾರಣ ಸಜ್ಜನರಿಗೆ ಸಜ್ಞಾನ ಬರಲಿಕ್ಕೆ ಕಾರಣ ದುರ್ಜನರ ಅವರ ಯೋಗ್ಯತಾನುಸಾರ ಅವರ ಗತಿಯನ್ನು ಪಡೆಯಲಿಕ್ಕೆ ಭಗವಂತ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಯನ್ನು ಪಡೆಯುವಲ್ಲಿ ಅದನ್ನು ಗೊತ್ತು ಮುಕ್ತಿಯನ್ನು ಹೊಂದುವಲ್ಲಿ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಹೊಂದುವಲ್ಲಿ ಭಗವಂತನ ಒಂದು ಇಚ್ಛೆ ಮತ್ತು ಸಹಾಯ ಅದು ಬೇಕೇ ಬೇಕು ಹಾಗಾಗಿ ಕಾರಣ ಭಾವನಾ ಅಂತ ಹೇಳಿದರು ಎಲ್ಲವನ್ನು ಭಾವಯತಿ ಏನು ಬೇಕು ಅವನಿಗೆ ಅಂಥದ್ದನ್ನು ಆ ಪರಿಸರವನ್ನು ನಿರ್ಮಾಣ ಕೊಡುವನು ಮಾಡಿಕೊಡುವವನು ಭಗವಂತ ಆದ್ದರಿಂದ ಅವನನ್ನು ಕಾರಣ ಅಂತ ನಾವು ಉಪಾಸನೆ ಮಾಡಬೇಕು ವಿಷ್ಣು ಸಹಸ್ತ್ರನಾಮದಲ್ಲಿಯೂ ಕೂಡ ಕಾರಣಂ ಕಾರಣಂ ಕರ್ತ ಅನ್ನುವ ಮಾತುಗಳು ಬರ್ತವೆ ಹೀಗೆ ಅವನು ಕಾರಣ ನಾವು ಉಪಾಸನೆ ಮಾಡುವಾಗ ಕೃಷ್ಣಾಯ ನಮಃ ಅನ್ನುವ ಹೊತ್ತಿನಲ್ಲಿ ನೀನು ಎಲ್ಲದಕ್ಕೂ ಕೂಡ ನನ್ನನ್ನು ನನ್ನ ಮನಸ್ಸನ್ನು ಕರ್ಷಣೆ ಮಾಡಿ ಆಯಾ ಜಾಗಕ್ಕೆ ಕೊಂಡೊಯ್ದು ಆನಂತರ ಆಯಾ ಶಕ್ತಿಗಳನ್ನೆಲ್ಲ ತೋರಿಸಿ ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವಂತೆ ಮಾಡಿ ಆನಂತರ ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳುವಂತೆ ಮಾಡುತ್ತಿರುವವನ್ನೇನು ಹಿಂದಿನಿಂದ ನಮಗೆ ಬೆನ್ನೆಲುಬಾಗಿ ಬಾಗಿ ಇರುವಂಥವನ್ನೇನು ಹಾಗಾಗಿ ನೀನು ಕಾರಣ ನನ್ನಿಂದ ಒಳ್ಳೆಯದನ್ನು ಮಾಡಿಸು ಸತ್ಕಾರಣ ನಾನು ಸತ್ಕಾರಣನಾಗುವಂತೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಕೆಲಸ ಇವರಿಂದ ನಡೆಯಿತು ಅಂತ ಸಜ್ಜನರು ಮೆಚ್ಚುವಂತೆ ಅಥವಾ ಸಜ್ಜನರು ಅಂದರೆ ದೇವತೆಗಳು ದೇವತೆಗಳು ಮೆಚ್ಚುವಂತೆ ದೇವರ ಉಪಾಸನೆ ಮಾಡಲಿಕ್ಕೆ ನನಗೆ ಅನುಗ್ರಹ ನಿನ್ನ ನಿನ್ನದೇ ಒಂದು ಚಿಂತನೆ ಬರಲಿಕ್ಕೆ ನೀನು ದೇವತೆಗಳ ಮೂಲಕ ಅನುಗ್ರಹ ಮಾಡಬೇಕು ಯಾಕೆಂದರೆ ಅಂತಹ ಸಾಧನೆಗಳು ಸತ್ಕ ಸತ್ಕಾರ್ಯಗಳು ಅಂತಾಗ್ತವೆ ಅದಕ್ಕೆ ಕಾರಣ ಅವನ ಅವನದ್ದೇ ಆದ ಪರಿಶ್ರಮಗಳು ಕಾರಣವಾಗಿರ್ತವೆ ಹಾಗಾಗಿ ನೀನು ಅಂತಹ ಪ್ರೇರೇಪಣೆಯನ್ನು ಮಾಡಬೇಕು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡುವಂತೆ ಮಾಡಬೇಕು ನೀನು ಕಾರಣ ನೀನು ಒಳ್ಳೆಯ ರೀತಿಯಲ್ಲಿ ನನ್ನನ್ನು ಉಪಾಸನೆ ಮತ್ತು ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣ ಅರ್ಪಣಮಸ್ತು ಹರಿಯ